ರಾಜ್ಯಸಭಾ ಚುನಾವಣೆಗೆ ಕೌಂಟ್‌ಡೌನ್ ಶುರುವಾಗಿದೆ ದೋಸ್ತಿ ಚರ್ಚೆ ನಡುವೆ ಕೈದಳದ ವಾಕ್ಸಮರ ಕೂಡ ನಡೆಯತಾ ಇದೆ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಳ್ಳಲು ಕೈಪಡೆ ಪ್ಲಾನ್ ಮಾಡುತ್ತಾ ಇದೆ ಎಂದು ಶಾಸಕಾಂಗ ಪಕ್ಷದ ಸಭೆಯನ್ನ ಕಾಂಗ್ರೆಸ್ನ ನಾಯಕರು ಕರೆದಿದ್ದಾರೆ ಇವತ್ತು ನಡೆಯತಾ ಇರುವಂತ ಮಹತ್ವದ ಈ ಸಭೆಯಲ್ಲಿ ಏನೆಲ್ಲಾ ಚರ್ಚೆ ನಡೆಸಲಾಗುತ್ತೆ ಯಾವ ನಿರ್ಧಾರಕ್ಕೆ ಬರಲಾಗುತ್ತೆ ಯಾಕಂದ್ರೆ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಅವರು ತುಂಬಾ ಸ್ಟ್ರಾಂಗ್ ಆಗಿ ಮನ್ಸೂರ್ ಅಲಿ ಖಾನ್ ಅವರನ್ನ ಗೆಲ್ಲಿಸಿಕೊಳ್ಳಲೇಬೇಕು ಅನ್ನುವಂತ ಹಟ್ಟದಲ್ಲಿ ನಿಂತಿರುವಂತ ಸಂದರ್ಭದಲ್ಲಿ ಜೆಡಿಎಸ್ ನವರು ಸ್ಪೆಷಲಿ ಕುಮಾರಸ್ವಾಮಿ ಅವರು ಸತತವಾಗಿ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರ ಜೊತೆ ಸಂಪರ್ಕ ಮಾಡುತ್ತಿದ್ದಾರೆ ಸೋ ಇಂಥ ಸಂದರ್ಭದಲ್ಲಿ ಈ ಎಲ್ಲಾ ಬೆಳವಣಿಗೆ ತುಂಬಾ ಮಹತ್ವವನ್ನ ಪಡೆದುಕೊಂಡಿದೆ ರಾಜ್ಯಸಭಾ ಚುನಾವಣೆಗೆ ಒಂದ ಕಡೆ ಕೌಂಟ್ ಡೌನ್ ಶುರು ಆದ್ರೆ ಮತ್ತೊಂದು ಕಡೆ ದೋಸ್ತಿ ಚರ್ಚೆ ನಡುವೆಯೇ ಕೈದಳ ನಾಯಕರು ವಾಕ್ಸಮರವನ್ನ ಶುರು ಮಾಡಿದ್ದಾರೆ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಳ್ಳಲು ಕಾಂಗ್ರೆಸ್ನ ನಾಯಕರು ಪ್ಲಾನ್ ಕೂಡ ಮಾಡಿದ್ದಾರೆ ಇವತ್ತು ಸಂಜೆ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆಯನ್ನ ಕಾಂಗ್ರೆಸ್ ನಾಯಕ ಸಿದ್ದರಾಮನವರು ಕರೆದಿದ್ದಾರೆ ಕೈ ಬಿಜೆಪಿಗೆ ಟಕ್ಕರ್ ನೀಡಲು ದಳಪತಿಗಳು ಕೂಡ ಮತ್ತೊಂದು ಕಡೆ ತಂತ್ರವನ್ನ ರೂಪಿಸುತ್ತಾ ಇದ್ದಾರೆ ಹಾಗಾದ್ರೆ ಇವತ್ತು ಕ್ಲೈಮ್ಯಾಕ್ಸ್ ಏನಾಗುತ್ತೆ ಇವತ್ತು ಸಂಜೆ ಅಷ್ಟೊತ್ತಿಗೆ ಏನೆಲ್ಲಾ ಬೆಳವಣಿಗೆ ಆಗುತ್ತೆ ಅನ್ನುವಂತ ಕುತೂಹಲ ಈ ಕ್ಷಣದವರೆಗೂ ಕೂಡ ಇದೆ ಯಾಕಂದ್ರೆ ರಾಜ್ಯದಲ್ಲಿ ಸ್ಪೆಷಲಿ ಕಾಂಗ್ರೆಸ್ ತನ್ನ ಎರಡನೇ ಅಭ್ಯರ್ಥಿ ಮನ್ಸೂರ್ ಅಲಿ ಅವರನ್ನ ಗೆಲ್ಲಿಸಿಕೊಳ್ಳಲೇಬೇಕು ಅನ್ನುವಂತ ಶಪಥ ಮಾಡಿದೆ ಗೆಲ್ಲಿಸಿಕೊಳ್ಳಲೇಬೇಕು ಅನ್ನುವಂತ ಪಣದಲ್ಲಿದೆ ಸೋ ಇಂತ ಸಂದರ್ಭದಲ್ಲಿ ಜೆಡಿಎಸ್ ನವರು ಕೂಡ ಕೊನೆ ಹಂತದ ಕಸರತ್ತನ್ನ ನಡೆಸುತ್ತಾ ಇದ್ದಾರೆ ಕಾಂಗ್ರೆಸ್ ನ ಹಿರಿಯ ನಾಯಕರು ಕಾಂಗ್ರೆಸ್ ನ ಹೈಕಮಾಂಡ್ ಮಟ್ಟದ ನಾಯಕರ ಜೊತೆ ಸಂಪರ್ಕದಲ್ಲಿದ್ದಾರೆ ಸುರ್ಜೇವಾಲ ಅವರ ಜೊತೆ ಮಾತನಾಡ್ತಾ ಇದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದ ಹೈಕಮಾಂಡ್ ನಾಯಕರಿಗೆ ಹೇಳಿಸಿದ್ರು ಕೂಡ ಅದು ವಿಫಲ ಆಯಿತು ಯಾಕಂದ್ರೆ ರಾಜ್ಯದಲ್ಲಿ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರು ರಾಜ್ಯಸಭೆ ಎಲೆಕ್ಷನ್ ಬಗ್ಗೆ ತುಂಬಾನೇ ಫೋಕಸ್ ಮಾಡ್ತಿದ್ದಾರೆ ಶತಾಯಗತಾಯ ತಮ್ಮ ಎರಡನೇ ಅಭ್ಯರ್ಥಿನ ಗೆಲ್ಲಿಸಿಕೊಳ್ಳಬೇಕು ಯಾಕಂದ್ರೆ ಮುಂಬರುವಂತ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಇದೆಲ್ಲದರ ಎಫೆಕ್ಟ್ ಆಗುತ್ತೆ ಅಂತ ನೋಡಬೇಕು ಏನೆಲ್ಲಾ ಬೆಳವಣಿಗೆ ಆಗುತ್ತೆ ಅಂತ ಈ ಡೆವಲಪ್ಮೆಂಟ್ಸ್ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಹರೀಶ್ ಕೊನೆ ಕ್ಷಣದ ಕಸರತ್ತನ್ನ ಜೆಡಿಎಸ್ ಮಾತ್ರ ಬಿಡ್ತಾ ಇಲ್ಲ ಆದರೆ ಕಾಂಗ್ರೆಸ್ ಶತಾಯಗತಾಯ ತನ್ನ ಎರಡನೇ ಅಭ್ಯರ್ಥಿಯನ್ನ ಸಂಖ್ಯಾಬಲ ಇಲ್ಲದೇ ಇದ್ದರೂ ಕೂಡ ಗೆಲ್ಲಿಸಿಕೊಳ್ಳಬೇಕು ಅಂತ ಇದೆ ಸೋ ಇವತ್ತು ಸಿಎಲ್ಪಿ ಮೀಟಿಂಗ್ ಕೂಡ ಕರೆಯಲಾಗಿದೆ ಈ ಮೀಟಿಂಗ್ ನಲ್ಲಿ ಏನೆಲ್ಲ ಮಹತ್ವದ ಚರ್ಚೆ ಆಗಬಹುದು ಸಭಾ ಬಹಳ ಮುಖ್ಯವಾಗಿ ಇವತ್ತು ಕಾಂಗ್ರೆಸ್ ನ ಮಹತ್ವದ ಶಾಸಕಾಂಗ ಸಭೆ ಕೂಡ ನಡೆಯುತ್ತಿರುವಂತದ್ದು ಸಂಜೆ ಖಾಸಗಿ ಓಟ್ನಲ್ಲಿ ಒಂದು ಪಕ್ಷದ ಶಾಸಕಾಂಗ ಪಕ್ಷದ ಸಭೆಯನ್ನ ಕೂಡ ಈಗಾಗಲೇ ಸಿದ್ದರಾಮಯ್ಯ ಕರೆದಿದ್ದಾರೆ ನಾಳೆ ರಾಜ್ಯಸಭಾ ಚುನಾವಣೆ ನಡೆಯುತ್ತಿರುವುದು ಹಾಗಾಗಿ ಯಾವೆಲ್ಲ ಮತಗಳ ಇದು ಓಟ್ ಹಾಕುವ ಸಂಬಂಧಪಟ್ಟಂಗೆ ಸೋ ಯಾವ ರೀತಿ ಕಾರ್ಯತಂತ್ರವನ್ನ ರೂಪಿಸಬೇಕು ಮತ್ತೆ ಜೆಡಿಎಸ್ ಈಗಾಗಲೇ ಬಿಗಿ ನಿಲುವನ್ನ ನಮ್ಮ ಅಭ್ಯರ್ಥಿನ ಬೆಂಬಲಿಸಿ ಅಂತಕ್ಕಂತ ಒಂದು ಮಾತನ್ನ ಪದೇ ಪದೇ ಹೇಳ್ತಿರುವಂಥದ್ದು ಹಾಗಾಗಿ ಪಕ್ಷದ ಒಂದಷ್ಟು ಶಾಸಕರು ಬಹು ಅಡ್ಡಮತದನ ಹಾಕುವುದು ಅಂತಕ್ಕಂಥ ಒಂದು ಸಣ್ಣ ಆತಂಕ ಕಾಂಗ್ರೆಸ್ ನಾಯಕರಿಗೂ ಕೂಡ ಕಾಡ್ತಿರುವಂಥದ್ದು ಹಾಗಾಗಿ ಇವತ್ತಿನ ಒಂದು ಶಾಸಕಾಂಗ ಸಭೆಯಲ್ಲಿ ಸೊ ನಾಳೆ ಅಂದ್ರೆ ಮೊದಲ ಅಭ್ಯರ್ಥಿ ಮತ್ತೆ ಎರಡನೇ ಅಭ್ಯರ್ಥಿ ಅಂದ್ರೆ ಇಬ್ಬರು ಅಭ್ಯರ್ಥಿಯನ್ನ ಕಣಕ್ಕಿಳಿಸಿರುವಂತದ್ದು ಮೊದಲ ಅಭ್ಯರ್ಥಿ ಮೊದಲ ಪ್ರಶಸ್ತಿಯಲ್ಲಿ ಸುಲಭವಾಗಿ ಗೆಲ್ಲುವಂತ ಅವಕಾಶ ಇದೆ ಆದ್ರೆ ಎರಡನೇ ಅಭ್ಯರ್ಥಿ ಮುಖ್ಯವಾಗಿ ಏನು ಮುಸ್ಲಿಂ ಸಮುದಾಯದ ಅಭ್ಯರ್ಥಿ ಇದ್ದಾರೆ ಸೊ ಅವರನ್ನ ಗೆಲ್ಲಿಸಿಕೊಳ್ಳುವ ನಿಟ್ಟಿನಲ್ಲಿ ಕೂಡ ಬಹುಮತ ಇಲ್ಲದೆ ಇರತಕ್ಕಂಥದ್ದು ಆ ನಿಟ್ಟಿನಲ್ಲಿ ಏನ್ ಮಾಡ್ಬೇಕಾಗುತ್ತೆ ಅನ್ನೋ ವಿಚಾರವನ್ನ ಕೂಡ ಸಭೆಯಲ್ಲಿ ಶಾಸಕರ ಜೊತೆ ಸಿದ್ದರಾಮಯ್ಯರು ಚರ್ಚೆ ಮಾಡ್ತಾರೆ ಅಂತ ಹೇಳಲಾಗ್ತಿದೆ ಒಂದು ಇಲ್ಲಿ ಸ್ಪಷ್ಟ ಆಗ್ತಿರುವಂಥದ್ದು ಜೆಡಿಎಸ್ ಗೆ ತಮಗೆ ಬೆಂಬಲ ಕೊಡಿ ಅಂತಕ್ಕಂತ ಒಂದು ಮನವಿಯನ್ನ ಕಾಂಗ್ರೆಸ್ ನಾಯಕರು ಮಾಡ್ತಿದ್ದಾರೆ ಕೊನೆ ಹಂತದಲ್ಲಿ ಆ ರೀತಿ ಏನಾದ್ರೂ ಬದಲಾವಣೆ ಚಿತ್ರಣ ಆಗಬಹುದು ಅಂತ ಒಂದು ಲೆಕ್ಕಾಚಾರ ಕೂಡ ಕಾಂಗ್ರೆಸ್ ನಾಯಕರಿಗೆ ಇರುವಂತದ್ದು ಆದ್ರೆ ಶಾಸಕಾಂಗ ಸಭೆಯಲ್ಲಿ ಬಹಳ ಮುಖ್ಯವಾಗಿ ನಾಳೆ ಮತದಾನ ಹಾಕುವ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸುದೀರ್ಘವಾಗಿ ಕಾರ್ಯತಂತ್ರವನ್ನ ರೂಪಿಸುತ್ತಿರುವಂತದ್ದು ಸಭಾ ಹಾಗೆ ಸಂಪರ್ಕದಲ್ಲಿರಿ ಹರೀಶ್ ಮತ್ತಷ್ಟು ಅಪ್ಡೇಟ್ಸ್ ನಿಮ್ಮಿಂದ ಪಡಿತೀನಿ ಇನ್ನು ಆತ್ಮಸಾಕ್ಷಿ ಬಗ್ಗೆ ದಿಢೀರ್ ಮೌನ ವಹಿಸಿದ್ದಾರೆ ಕಾಂಗ್ರೆಸ್ನ ನಾಯಕರು ಈ ಹಿಂದೆ ಆತ್ಮಸಾಕ್ಷಿ ಕುರಿತಂತೆ ಸಿದ್ದರಾಮನವರ ಹೇಳಿಕೆ ಹೇಗಿತ್ತು ಅಂತ ನಾವೆಲ್ಲರೂ ಕೂಡ ಗಮನಿಸಿದ್ವಿ ಆತ್ಮಸಾಕ್ಷಿ ಕುರಿತು ಒತ್ತಿ ಒತ್ತಿ ಹೇಳ್ತಾ ಇದ್ದ ಕಾಂಗ್ರೆಸ್ನ ನಾಯಕರು ಇದೀಗ ಮೌನವಾಗಿದ್ದಾರೆ ಎರಡನೇ ಅಭ್ಯರ್ಥಿ ಗೆಲುವು ಕಷ್ಟ ಎಂಬ ಸತ್ಯ ಅರಿತ ಮುಖಂಡರು ಈಗ ಸೈಲೆಂಟ್ ಆಗಿದ್ದಾರೆ ಅಡ್ಡ ಮತದಾನದಿಂದ ಗೆಲ್ಲುವುದು ಕಷ್ಟ ಅನ್ನುವಂಥದ್ದು ಅರಿತುಕೊಂಡಿದ್ದಾರೆ ಕೈ ಮುಖಂಡರು ಇನ್ನು ಜೆಡಿಎಸ್ ನ 8 ಶಾಸಕರಿಂದ ಅಡ್ಡ ಮತದಾನ ಮಾಡಿಸಿದ್ರೂ ಕೂಡ ಮನ್ಸೂರ್ ಅಲಿ ಖಾನ್ ಅವರನ್ನ ಗೆಲ್ಲಿಸಿಕೊಳ್ಳೋದು ಕಷ್ಟ ಇದೆ ಅಡ್ಡ ಮತದಾನ ಮಾಡಿಸಿದ್ರೂ ಎರಡನೇ ಅಭ್ಯರ್ಥಿ ಗೆಲುವು ಕಷ್ಟ ಸಾಧ್ಯ ಹೀಗಿರುವಾಗ ರಿಸ್ಕ್ ತೆಗೆದುಕೊಳ್ಳೋದು ಯಾಕೆ ಅನ್ನುವಂತಹ ನಿರ್ಧಾರಕ್ಕೆ ಕೈ ನಾಯಕರು ಬಂದಿದ್ದಾರೆ ಸೊ ಹಾಗಾಗಿ ಮೌನ ವಹಿಸಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ವಿಶ್ಲೇಷಿಸುತ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಹರೀಶ್ ಈ ಹಿಂದೆ ಸ್ಪೆಷಲಿ ಸಿದ್ದರಾಮನವರು ಆತ್ಮಸಾಕ್ಷಿ ಹೇಳಿಕೆಯನ್ನ ನೀಡಿರೋದು ನಾವೆಲ್ಲರೂ ಕೂಡ ನೋಡಿದ್ವಿ ಇವರ ಈ ಹೇಳಿಕೆಯನ್ನ ನೋಡಿ ಜೆಡಿಎಸ್ ನವರು ಎಲ್ಲಿ ಅವರಿಗೆ ಓಟ್ ಹಾಕಿಬಿಡ್ತಾರೋ ಅಂತ ಜೆಡಿಎಸ್ ನ ವರಿಷ್ಠರು ಕೂಡ ಗಾಬರಿಯಾಗಿದ್ರು ಅದೇ ಇದೆಲ್ಲವೂ ಕೂಡ ಉಲ್ಟಾ ಆಗ್ತಾ ಇದೆ ಏನ್ ಲೆಕ್ಕಾಚಾರ ಇಲ್ಲಿ ಹಾಗಾದ್ರೆ ರಾಜ್ಯಸಭಾ ಚುನಾವಣೆಗೆ ಕಾಂಗ್ರೆಸ್ ನ ಎರಡನೇ ಅಭ್ಯರ್ಥಿ ಕಣಕ್ಕೆ ಇಳಿಸದ ನಂತರ ಸಿದ್ದರಾಮಯ್ಯ ಅವರು ಬಹಳ ಪ್ರಮುಖವಾದಂತಹ ಒಂದು ಹೇಳಿಕೆಯನ್ನು ಕೊಟ್ಟರು
ಸೊ ನಮ್ಮ ಪಕ್ಷ ಅಂದ್ರೆ ಎರಡನೇ ಅಭ್ಯರ್ಥಿ ಗೆಲ್ಲಬೇಕಾದ್ರೆ ಆತ್ಮಸಾಕ್ಷ್ಯ ಮತಗಳು ಬಂದೇ ಬರುತ್ತೆ ಅಂತಕ್ಕಂತ ಒಂದು ಮಾತನಾಡಿದ್ರು. ಇದು ಸಹಜವಾಗಿ ಕೂಡ ಒಂದು ಆಡಳಿತರೋಡ ಬಿಜೆಪಿ ಮತ್ತೆ ಪ್ರಮುಖವಾಗಿ ಜೆಡಿಎಸ್ ಪಕ್ಷದಲ್ಲೂ ಕೂಡ ಒಂದ್ ರೀತಿಯಲ್ಲಿ ಸಂಚಲನಕ್ಕೆ ಎಡೆ ಮಾಡಿಕೊಡ್ತು, ಒಂದ್ ರೀತಿ ಆತಂಕಕ್ಕೂ ಕೂಡ ಎಡೆ ಮಾಡಿಕೊಡ್ತು. ಸೊ ಆತ್ಮಸಾಕ್ಷ್ಯ ಮತಗಳು ಅಂದ್ರೆ ಯಾವ ಪಕ್ಷದಿಂದ ಬರುತ್ತೆ ಅನ್ನೋ ರೀತಿಯಲ್ಲಿ ಸಾಕಷ್ಟು ಚರ್ಚೆಗಳು ಆರಂಭ ಆದ್ವು. ಸೊ ಆರಂಭದಲ್ಲಿ ಸಿದ್ದರಾಮಯ್ಯರು ಒಬ್ಬರೇ ಅಲ್ಲ, ಡಿ ಕೆ ಶಿವಕುಮಾರ್ ಕೂಡ ಆತ್ಮಸಾಕ್ಷಿಯ ಮತಗಳು ಬರುತ್ತೆ ಅಂತಕ್ಕಂಥ ಒಂದು ಮಾತನ್ನ ಮರುದಿನ ಹೇಳಿಕೆಯನ್ನು ಕೊಟ್ಟಿದ್ರು. ಆದ್ರೆ ದಿನ ಕಳೆದಂತೆ ಆತ್ಮಸಾಕ್ಷಿಯ ಮತಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಹೇಳಿಕೆಗಳನ್ನ ಕೊಡ್ತಕ್ಕಂಥ ವಿಚಾರದಲ್ಲಿ ಮೌನಕ್ಕೆ ಶರಣಾಗ್ತಿದ್ದಾರೆ ಅಂತಕ್ಕಂಥ ಒಂದು ಮಾತುಗಳು ಕೇಳಿ ಬರ್ತಿದ್ದಾವೆ. ಬಹಳ ಮುಖ್ಯವಾಗಿರುವಂತದ್ದು ಎರಡನೇ ಅಭ್ಯರ್ಥಿಯಾಗಿ ಇಲ್ಲಿರ್ತಕ್ಕಂಥದ್ದು 24-25 ಮತಗಳು. ಸೊ ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥದ್ದು ಕೂಡ ಕಾಂಗ್ರೆಸ್ ನಾಯಕರಿಗೆ ಸತ್ಯ ಅರ್ಥ ಆಗಿದೆ. ಆದ್ರೂ ಜೆಡಿಎಸ್ ಅನ್ನ ಪರೀಕ್ಷೆ ಮಾಡಬೇಕು, ಪರೀಕ್ಷೆಗೆ ಒಳಗುಪಡಿಸಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಎರಡನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದೆ ಅಂತಕ್ಕಂಥದ್ದು ಕೂಡ ಈಗ ಸ್ಪಷ್ಟವಾಗಿದೆ. ಈ ನಿಟ್ಟಿನಲ್ಲಿ ಸೊ ಜೆಡಿಎಸ್ ನ 8-10 ಶಾಸಕರು ಅಡ್ಡ ಮತದಾನ ಮಾಡಿದ್ದರು ಕೂಡ 45 ಮತಗಳು ಬೇಕಾಗಿರುವಂತದ್ದು ಗೆಲ್ಲುವುದಕ್ಕೆ. ಆದ್ರೆ 8-10 ಜನ ಆ ಅಡ್ಡ ಮತದಾನ ಮಾಡಿದ್ರು, 25 ಜೊತೆಗೆ 8-10 ಮತಗಳು ಅಂದ್ರೆ 35 ಆಗತ್ತೆ. ಆದ್ರೆ 45 ಗಡಿ ದಾಟಕ್ಕೆ ಸಾಧ್ಯ ಆಗದೇ ಇರುವಂತದ್ದು. ಈ ನಿಟ್ಟಿನಲ್ಲಿ ಇಷ್ಟೆಲ್ಲ ರಿಸ್ಕ್ ತಗೊಂಡು ನಾವು ಆ ರೀತಿಯಲ್ಲಿ ಅಡ್ಡ ಮತದಾನಕ್ಕೆ ಯತ್ನಿಸಿದ್ರೆ ಒಂದು ವೇಳೆ ಜೆಡಿಎಸ್ ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಇದನ್ನು ಅಸ್ತ್ರವನ್ನಾಗಿ ಬಳಸಿಕೊಳ್ಳುವ ಸಾಧ್ಯತೆ ಇದೆ. ಅಂದ್ರೆ ನಮ್ಮ ಪಕ್ಷದ ಶಾಸಕರನ್ನ ಮೂಲಕ ಅಡ್ಡ ಮತದಾನ ಮಾಡಿಸ್ರು ಅಂತಕ್ಕಂಥ ಒಂದು ಪ್ರಚಾರವನ್ನ ಮಾಡುವಂತ ಒಂದ್ ರೀತಿ ಕಾಂಗ್ರೆಸ್ಗೆ ಹಿನ್ನಡೆ ಮಾಡೋದಕ್ಕೆ ಜೆಡಿಎಸ್ ಅಸ್ತ್ರವನ್ನಾಗಿ ಬಳಸಿಕೊಳ್ಳುತ್ತೆ ಅಂತಕ್ಕಂಥ ಒಂದು ಚರ್ಚೆ ಕೂಡ ಕಾಂಗ್ರೆಸ್ ಪಾಳೆಯದಲ್ಲಿ ಕೇಳ್ಬರ್ತಿದೆ. ಹಾಗಾಗಿ ಅಷ್ಟು ರಿಸ್ಕ್ ತೆಗೆದುಕೊಂಡು ಅಡ್ಡ ಮತದಾನ ಮಾಡಿಸುವುದಕ್ಕಿಂತಲೂ ಕೂಡ ಅವರಾಗಿ ಸ್ವಯಂ ಪ್ರೇರಿತವಾಗಿ ಅಡ್ಡ ಮತದಾನ ಮಾಡಿದರೆ ಓಕೆ, ಆದ್ರೆ ನಾವಾಗಿ ಅಡ್ಡ ಮತದಾನ ಮಾಡಿಸಿದ್ವಿ ಅಂತಕ್ಕಂಥ ಸಂದೇಶ ರವಾನಿಸು ಮಾಡೋದು ಬೇಡ ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಾಳೆಯದಲ್ಲಿ ಚರ್ಚೆ ಆಗ್ತಿದೆ ಅಂತಕ್ಕಂಥ ಒಂದು ಮಾತುಗಳು ಕೇಳ್ಬರ್ತಿರುವಂತದ್ದು ಸಭಾ. ಧನ್ಯವಾದ ಹರೀಶ್ ಡೀಟೇಲ್ಸ್ ಗಾಗಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.